ತಮ್ಮ ವಿಶಿಷ್ಟವಾದಂಥ ನಟನೆಯ ಮತ್ತು ರ್ಯಾಪ್ ಸಾಂಗ್ಸ್ಗಳ ಮೂಲಕ ರಾಕೇಶ್ ಶೆಟ್ಟಿ ತುಂಬಾ ಚಿರಪರಿಚಿತವಾದಂಥ ಅದ್ಭುತವಾದಂಥ ಕಲಾವಿದರು. ಜೋಶ್ ಎಂಬ ಸಿನಿಮಾವನ್ನು ನಾವು ಇಂದಿಗೂ ಕೂಡ ಮರೆಯಲು ಸಾಧ್ಯವಿಲ್ಲ. ಆ ರೀತಿ ಅದ್ಭುತವಾದಂಥ ನಟ ಬಿಗ್ ಬಾಸ್ಗೆ ಹೋದ್ಮೇಲೆ ಎಲ್ಲರಿಗೂ ಕೂಡ ಖುಷಿಯಾಯಿತು. ರಾಕೇಶ್ ಅಡಿಗಾಗೆ ಎಲ್ಲರ ಕಡೆಯಿಂದ ಸಪೋರ್ಟ್ ಸಿಕ್ಕಿತ್ತು. ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ಕೂಡ ಆದಷ್ಟು ಬಿಗ್ ಬಾಸ್ ಅನ್ನು ನೋಡ್ತಾರೆ. ಅದರಲ್ಲಿ ರಾಕೇಶ್ ಅಡಿಗ ಒಂದು ಕಂಟೆಸ್ಟೆಂಟ್ ಆಗಿ ಬಿಂಬಿಸಿದ್ರು, ಎಲ್ಲರಿಗೂ ಕೂಡ ಇಷ್ಟವಾಗಿತ್ತು. ಅಂತೂ ಬಿಗ್ ಬಾಸ್ಗೆ ಗೆಲ್ತಾರೆ ಅಂತ ಎಲ್ಲರೂ ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಅನ್ನು ಇಟ್ಕೊಂಡಿದ್ರು, ಸೆಕೆಂಡ್ ಪ್ಲೇಸ್ ತಗೊಂಡ್ರು. ಆದರೂ ಪರವಾಗಿಲ್ಲ, ಜನರಿಗೆ ಖುಷಿ ಇದೆ. ಅಲ್ಲದೆ ಸ್ವತಃ ರಾಕೇಶ್ ಅಡಿಗ ಅವರು ಕೂಡ ಅಷ್ಟೇ ಹೇಳಿದ್ದು, ನನಗೆ ಗೆದ್ದಷ್ಟೇ ಖುಷಿಯಾಗಿದೆ, ಅಭಿಮಾನಿಗಳು ಇಷ್ಟೊಂದೆಲ್ಲ ಪ್ರೀತಿಯನ್ನು ತೋರಿಸ್ತಿದ್ದಾರಲ್ಲ, ಜನರು ನನ್ನನ್ನು ಇಷ್ಟಪಡ್ತಿದ್ದಾರಲ್ಲ, ಇಲ್ಲಿಯ ತನಕ ಜನರೇ ನನಗೆ ತಲುಪಿಸಿರೋದು, ನಿಜಕ್ಕೂ ನನಗೆ ಖುಷಿಯಾಗ್ತಿದೆ ಅಂತ ರಾಕೇಶ್ ಅಡಿಗ ಫಸ್ಟ್ ರಿಯಾಕ್ಷನ್ ಅನ್ನು ಕೊಟ್ಟರು. ಮನೆಗೆ ಹೋದಂಥ ರಾಕೇಶ್ ಅಡಿಗೆಗೆ ಸರ್ಪ್ರೈಸ್ ಕಾದಿತ್ತು. ಹೌದು, ಇವರ ತಂದೆ ತಾಯಿ ಕೇಕ್ ಅರೇಂಜ್ಮೆಂಟ್ ಮಾಡಿದ್ರು, ಅದು ನ್ಯೂಇಯರ್ ದಿವಸವೇ ಬಂದಿದೆಯಲ್ಲ, ತುಂಬಾ ಖುಷಿ ಪಡುವಂತಹ ವಿಚಾರ. ಕೇಕ್ ಅನ್ನು ಕಟ್ ಮಾಡಿ ಫ್ಯಾಮಿಲಿ ಅವರ ಜೊತೆ ಸೆಲೆಬ್ರೇಟ್ ಮಾಡಿದ್ರು. ಹೌದು, ರಾಕೇಶ್ ಅಡಿಗ ಕಂಪ್ಲೀಟ್ ಫ್ಯಾಮಿಲಿ ಬಂದಿತ್ತು, ತಮ್ಮ ಇದ್ದ ತಮ್ಮನ ಜೊತೆ ಕೂಡ ಸೆಲೆಬ್ರೇಟ್ ಮಾಡಿದ್ರು. ರಾಕೇಶ್ ಅವರ ತಾಯಿಗಂತೂ ಖುಷಿ ಇದೆ, ಮಗ ಬೆಳೆಯಬೇಕು ಅಂತೆಲ್ಲ ರಾಕೇಶ್ ಅವರ ತಾಯಿ ತುಂಬಾ ಕನಸನ್ನು ಕಂಡಿದ್ದಾರೆ. ಅದೇ ರೀತಿ ಸಕ್ಸಸ್ ಅನ್ನು ನೋಡಿ ರಾಕೇಶ್ ಅಡಿಗ ಅವರ ತಾಯಿ ಖುಷಿ ಪಟ್ಟಿದ್ದಾರೆ, ಸಂಭ್ರಮಿಸಿದ್ದಾರೆ. ಎಲ್ಲರೂ ಕೂಡ ನನ್ನ ಮಗನಿಗೆ ಆಶೀರ್ವಾದ ಮಾಡಿ ಮುಂದೆ ಆತ ಇನ್ನ ಎತ್ತರಕ್ಕೆ ಬಿಡಿಯಲಿ, ಹೀಗೆಂದು ಮಾತನಾಡಿದ್ದಾರೆ ರಾಕೇಶ್ ಅಡಿಗ ಅವರ ತಾಯಿ. ಜನರ ಪ್ರೀತಿಯಿಂದಲೇ ನನ್ನ ಮಗ ಇಲ್ಲಿಯ ತನಕ ಬಂದಿದ್ದು, ಜನರು ವೋಟ್ ಮಾಡಿರಲಿಲ್ಲ ಅಂದ್ರೆ ನನ್ನ ಮಗ ಬರಕ್ಕೆ ಸಾಧ್ಯವಾಗ್ತಿರಲಿಲ್ಲ, ಜನರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕೂಡ ಸಲ್ಲದು, ಹೀಗೆಂದು ರಾಕೇಶ್ ಅಡಿಗ ಅವರ ತಂದೆ ಮಾತನಾಡಿದ್ರು, ತಮ್ಮ ಸಂತೋಷವನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ರಾಕೇಶ್ ಅಡಿಗನ ಬಗ್ಗೆ ನಿಮ್ಮ ಅನಿಸಿಕೆನ ತಪ್ಪದೇ ತಿಳಿಸಿ, ಎರಡನೇ ಪ್ರೈಸ್ ಬಗ್ಗೆ ನೀವೇನಂತೀರಿ ಕಮೆಂಟ್ ಮಾಡಿ.